ಅರ್ಧ ಭಾಗ ಮಾಡಿದರೆ ಬರುವಂತ ಸಂಖ್ಯೆ ಭಿನ್ನರಾಶಿ ಎಂದು ಕರಿತೇವೆ. ಒಂದನ್ನ ಅಂಶ ಎಂದು ಕರಿತೇವೆ, ನಾಲ್ಕದನ್ನ ಅಂಶ ಎಂದು ಕರಿತಾರೆ, ಕೆಳಗದನ್ನ ಛೇದ ಅಂತ ಕರಿತಾರೆ. ಆಮೇಲೆ ಒಂದು ವೃತ್ತ ಒಂದು ಅರ್ಧ ಭಾಗ ಮಾಡಿದರೆ 1/2 ಅರ್ಧ ಭಾಗ ಅಂತ ಕರಿತಾರೆ. ನಾಲ್ಕು ಭಾಗ ಮಾಡಿದಾಗ ಒಂದು ಶೇಡ್ ಮಾಡಿದ್ರೆ ಕಾಲು ಭಾಗ ಅಂತ ಕರಿತಾರೆ. ನಾಲ್ಕು ಭಾಗದಲ್ಲಿ 3 ಶೇಡ್ ಮಾಡಿದ್ರೆ ಮುಕ್ಕಾಲ್ ಭಾಗ ಅಂತ ಕರಿತಾರೆ. 1/4 ಯಾವಾಗ ಅಂದ್ರೆ 3 ಸಮ ಭಿನ್ನರಾಶಿ, ವಿಷಮ ಭಿನ್ನರಾಶಿ, ಮಿಶ್ರ ಭಿನ್ನರಾಶಿ. ಉದಾಹರಣೆ 1/2, 3/6, 4/7 ಅಂದ್ರೆ ಸಮ ಭಿನ್ನರಾಶಿ ಅಂದ್ರೆ ಸಮ ಭಿನ್ನರಾಶಿ ಅಂದ್ರೆ ಮ್ಯಾಗೆ ಚಿಕ್ಕದಿರ್ಬೇಕು. ಸಮ ಭಿನ್ನರಾಶಿ ಅಂತಾರೆ. ವಿಷಮ ಭಿನ್ನರಾಶಿ ಅಂದ್ರೆ ಮ್ಯಾಗೆ ದೊಡ್ಡದಿರ್ಬೇಕು, ಕೆಳಗೆ ಚಿಕ್ಕದಿರ್ಬೇಕು. ಇದನ್ನ ವಿಷಮ ಭಿನ್ನರಾಶಿ ಅಂತಾರೆ. ಮಿಶ್ರ ಭಿನ್ನ ಭಿನ್ನರಾಶಿ ಅಂದ್ರೆ ಒಂದು ಪೂರ್ಣಾಂಕ ಇರಬೇಕು, ಇನ್ನೊಂದು ಸಮಾನ ಭಿನ್ನರಾಶಿ ಇರಬೇಕು. ಇದನ್ನ ವಿಷಮ ಭಿನ್ನರಾಶಿ ಅಂತಾರೆ. ಉದಾಹರಣೆ 8/5 ಏನ್ ಕರ್ತಾರೆ ಮಹಿಳೆ? ಸಮ
ಒನ್ ಬೈ ಫೋರ್ ಏನಂತ
ಮುಖಕ್ಕೆ ಮುಖಗಳು. ಅದೇ ರೀತಿ ಒಂದೇಕೋರ್ನ ಕಾಲುಗಳೇ ಶಿವಶಿವ ವಿಷ್ಣು ಏನಿಸ್ತಾರೆ.